ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಆತ್ಮೀಯ ಜಿಲ್ಲಾ ಮುರ್ತದಾರ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಭಾಷೆಯ ಜನರನ್ನ ಪ್ರೀತಿ ಮಾಡಿದಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇರತಕ್ಕಂತ ಅತ್ಯಂತ ಬಲಿಷ್ಠ ಜಾತ್ಯಾತೀತ ರಾಜಕೀಯ ಪಕ್ಷ ಹೊಂದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾವು ಎದೆತಟ್ಟಿ ಹೇಳಬಹುದು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಅದು ಆಡಳಿತ ಪಕ್ಷ ಇರಬಹುದು ವಿರೋಧ ಪಕ್ಷವೇದು ಇರಬಹುದು ಮತ್ತು ಸಣ್ಣ ಶಕ್ತಿಯಿಂದ ಇದ್ದರೂ ಕೂಡ ಎಲ್ಲ ಪ್ರದೇಶದಲ್ಲಿ ಇರತಕ್ಕಂತ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡಿದಂತ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅನುಭವಿಸಿಕವಾಗಿ ಮತ ಕೊಡುವ ಜನ ಇದ್ದಾರೆ ಸಂಪ್ರದಾಯ ಮತದಾರರು ನಮಗೆ ಇದ್ದಾರೆ ಅದು ಮುಖ್ಯವಾಗಿ ಪರಿಷ್ಟ ಜಾತಿ ಪರಿಷ್ಟ ಪಂಗಡ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಮತ್ತು ಎಲ್ಲ ಜಾತಿಯಲ್ಲಿ ಇರತಕ್ಕಂಥ ಬಡವರು ಹಿಂದುಳಿದ ವರ್ಗದ ಹಿಂದೂ ಸಮಾಜಕ್ಕೆ ಹೆಚ್ಚು ಸಹಾಯ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮುಂದುವರೆದ ಸಮಾಜದ ಹಿಂದೂ ಸಮಾಜಕ್ಕೆ ಹೆಚ್ಚು ಸಹಾಯ ಆಗಿದ್ರೆ ಅದು ಬಿಜೆಪಿ ಪಕ್ಷ ಇಷ್ಟೇ ವ್ಯತ್ಯಾಸ ಬಿಜೆಪಿಗೂ ಕಾಂಗ್ರೆಸ್ಗೂ ಇರತಕ್ಕಂಥ ವ್ಯತ್ಯಾಸ ಅಷ್ಟೇ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂಥ ದುರ್ಬಲ ವರ್ಗ ಜನರ ಪರವಾಗಿ ನಿರಂತರವಾಗಿ ಕೆಲಸ ಮಾಡಿದಂಥ ಒಂದು ಪಕ್ಷ ಶ್ರೀಮತಿ ಇಂದಿರಾ ಗಾಂಧಿಯವರು ಮೇಲ್ವರ್ಗದಿಂದ ಬಂದಂಥವರು ಕಾಶ್ಮೀರಿ ಪಂಡಿತ ಸಮಾಜಕ್ಕೆ ಸೇರಿದವರು ಜವಾಹರ್ಲಾಲ್ ನೆಹರು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳಿದರೆ ಕಾಶ್ಮೀರಿ ಪಂಡಿತರವರು ಇಂದಿರಾ ಗಾಂಧಿಯವರು ಕೂಡ ಕಾಶ್ಮೀರಿ ಪಂಡಿತರು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳಿದರೆ ಅವರ ಬಿರುದಲ್ಲ ಅವರು ಪಂಡಿತ್ ಸಮಾಜಕ್ಕೆ ಸೇರಿದವರು ಉಪಾಧ್ಯಕ್ಷರ ಜೊತೆಯಲ್ಲಿ ಎಲ್ಲ ಅತಿಥಿಗಳ ಕೈ ಜೋಡಣೆಯಲ್ಲಿ ದೀಪವನ್ನು ಪ್ರಜ್ವಲಿಸುವ ಮುಖಾಂತರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಈ ಪುಣ್ಯದ ನೆಲದಲ್ಲಿ ನೇತ್ರಾವತಿಯ ನದಿ ತಟದಲ್ಲಿ ಈ ದೀಪ ಪ್ರಜ್ವಲನೆ ನಡೆಯುತ್ತಾ ಇದೆ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಂಗಣದ ಈ ಮಡಿಲಲ್ಲಿ ಜೀವನದಿ ನೇತ್ರಾವತಿಯ ತಪ್ಪಲಲ್ಲಿ ನಡೆಯುವಂತಹ ಈ ದೀಪ ಪ್ರಜ್ವಲನೆ ಹಿಂದುಳಿದ ವರ್ಗಗಳ ಬ್ರಹತ್ ಸಮಾವೇಶ ಈ ಸಂದರ್ಭದಲ್ಲಿ ನಡೀತಾ ಇದೆ ಯಾವ ರೀತಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವರಿಗೆ ಗೌರವವನ್ನು ಕೊಡ್ತಾ ಇದ್ರು ಇಂದಿರಾ ಗಾಂಧಿಯವರು ಆ ಸಂದರ್ಭದಲ್ಲಿ ವಾಜಪೇಯಿ ಅವರಿಗೆ ಗೌರವವನ್ನು ಕೊಡ್ತವರು ನಾಯಕತ್ವದ ಗೌರವ ಒಬ್ಬ ವ್ಯಕ್ತಿಗತವಾಗಿರ್ತಕ್ಕಂಥ ಗೌರವ ಅವ್ರ ನಡವಳಿಕೆಗೆ ಗೌರವವನ್ನು ಏನು ಕೊಡ್ತಾ ಇದ್ರು ಆ ರೀತಿ ಬಂಗಾರಪ್ಪಜಿಯವರು ಕೂಡ ಬಿ ಜೆ ಪಿಗೆ ಹೋಗಿದ್ರು ಇಲ್ಲ ಅಂತ ಹೇಳಲ್ಲ ಆ ಸಂದರ್ಭದಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ಶಕ್ತಿಯನ್ನು ಈ ರಾಜ್ಯವನ್ನು ಈ ದೇಶವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಿ ಅಂತಕ್ಕಂಥದ್ದ ಒಂದು ನಿಟ್ಟಿನ ಮೇಲೆ ಬಂಗಾರಪ್ಪಜಿಯವರಿದ್ದರೆ ಹೊರತು ಅದೇ ಬಂಗಾರಪ್ಪಜಿಯವರು ಕೇವಲ 9 ತಿಂಗಳಲ್ಲಿ ಬಿ ಜೆ ಪಿಯನ್ನು ಬಿಟ್ಟು ಹೊರಗೆ ಬಂದಿರತಕ್ಕಂಥದ್ದು ಅದರಲ್ಲೇ ಗೊತ್ತಾಗುತ್ತೆ ಬಿ ಜೆ ಪಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ಹಿಂದುಳಿದ ಬರುತ್ತವರಿಗೆ ಬಡವರಿಗೆ ಎಲ್ಲರಿಗೂ ಕೂಡ ಇದು ಒಳ್ಳೆ ಪಕ್ಷ ಅಲ್ಲ ಅಂತ ಹೇಳಿ ಅದು ಇವತ್ತು ನಾವು ನೋಡ್ತಾ ಇದ್ವಿ ದಿನ ನೋಡ್ತಾ ಇದ್ವಿ ರಾಜಕಾರಣ ಮಾಡ್ತಾರೆ ಅದಕ್ಕೆ ನಾನು ಎಲ್ಲಿ ಹೋದ್ರೂ ಹೇಳ್ತೀನಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಅದೊಂದು ಬಿಸ್ನೆಸ್ ಜನತಾ ಪಾರ್ಟಿ ಇವತ್ತು ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ಅದೊಂಥರ ಭಯೋತ್ಪಾದಕರನ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಒಂದು ದಪ್ಪ ಅಲ್ಲ ಭಯೋತ್ಪಾದನೆ ಅಂತ ಹೇಳಿ ಇವ್ರು ಹೇಳ್ಕೊಂಡು ಹೋಗಿ ನಿಜವಾದ ಭಯೋತ್ಪಾದಕರು ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಬಿ ಜೆ ಪಿ ಅವರು ಅವರಿಂದ ಇವತ್ತು ಗಂಡಾಂತರ ನಮ್ಮ ದೇಶದಲ್ಲಿದೆ ಜಾತಿ ಧರ್ಮ ಜಾತಿ ಜಾತಿಯಲ್ಲಿ ಹೊಡಿತಕ್ಕಂಥ ಒಂದು ಕೆಲಸವನ್ನು ನಾನು ಇವತ್ತು ಮಂಗಳೂರಲ್ಲಿ ಮಾತಾಡ್ತಾ ಇದ್ದೀನಿ ಕಾರಣ ಮಾಡ್ತಾರೆ ಅದಕ್ಕೆ ನಾನು ಎಲ್ಲಿ ಹೋದ್ರೂ ಹೇಳ್ತೀನಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಅಲ್ಲ ಅದೊಂದು ಬಿಸ್ನೆಸ್ ಜನತಾ ಪಾರ್ಟಿ ಇವತ್ತು ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ಅದೊಂಥರ ಭಯೋತ್ಪಾದಕರನ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಒಂದು ದಪ್ಪ ಅಲ್ಲ ಭಯೋತ್ಪಾದನೆ ಅಂತ ಹೇಳಿ ಇವ್ರು ಹೇಳ್ಕೊಂಡು ಹೋಗಿ ನಿಜವಾದ ಭಯೋತ್ಪಾದಕರು ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಬಿ ಜೆ ಪಿ ಅವರು ಅವರಿಂದ ಇವತ್ತು ಗಂಡಾಂತರ ನಮ್ಮ ದೇಶದಲ್ಲಿದೆ ಜಾತಿ ಧರ್ಮ ಜಾತಿ ಜಾತಿಯಲ್ಲಿ ಹೊಡಿತಕ್ಕಂಥ ಒಂದು ಕೆಲಸವನ್ನು ಇವತ್ತು ಏನು ಮಾಡಿದ್ದಾರೆ ಬಿ ಜೆ ಪಿ ಅವರು ಇದೇ ನಾರಾಯಣ ಗುರುಗಳ ಭಕ್ತರ ಒಂದು ಸಹಕಾರದಿಂದ ಇವತ್ತು ಅಧಿಕಾರಕ್ಕೆ ಬಂದು ನಾರಾಯಣ ಗುರುಗಳ ಒಂದು ಆ ಏನದು ಪ್ಲೇ ಕಾರ್ಡೋ ಏನೋ ಇದನ್ನು ಹಾಕೋದಕ್ಕೆ ಅಲ್ಲಿ ಇದರಲ್ಲಿ ಇವರಿಗೆ ತಾಕತ್ತಿಲ್ಲ ಅಂತ ಹೇಳಿದರೆ ಇವರಂಥ ನೀಚರು ಇನ್ನು ಯಾರಾದರೂ ಇದಾರ ಅಂತ ಹೇಳಿ ನೀವು ಹೇಳಬೇಕಾಗತ್ತೆ ನಿಜವಾದ ನಾರಾಯಣ ಗುರುಗಳ ದ್ರೋಹಿಗಳು ಯಾರು ಅಂತ ಹೇಳಿದರೆ ಅದು ಬಿ ಜೆ ಪಿಯವರು ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ ನಾರಾಯಣ ಗುರುಗಳು ನಮಗೆ ನಿಮಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾರೆ
ಶಾಲೆಗಳನ್ನು ದೊಡ್ಡದು ಮಾಡಿ ದೇವಸ್ಥಾನ ಚಿಕ್ಕದು ಮಾಡಿ ಅಂಥೇಳಿ. ಆದರೆ ಬಿ ಜೆ ಪಿಯವರು ಶಾಲೆಗಳನ್ನು ಚಿಕ್ಕದು ಮಾಡಿ ದೇವಸ್ಥಾನ ದೊಡ್ಡದು ಮಾಡಿ ನೀವೆಲ್ಲರೂ ಹೊಡೆದಾಡಿ, ಇದು ಇವತ್ತು ನಮ್ಮ ದೇಶದ ಒಂದು ಪರಿಸ್ಥಿತಿ.